ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಮಂಗಳವಾರ ಜನವರಿ ಹದಿನೇಳನೇ ತಾರೀಕು ಈ ಒಂದು ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೃಪಕಟಾಕ್ಷ ಈ ರಾಶಿಯವರಿಗೆ ಬೀಳ್ತಾ ಇರೋದ್ರಿಂದ ನಾಳೆಯಿಂದ ಈ ರಾಶಿಯವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಗೆಲುವು ಖಚಿತ ಅಂತ ಹೇಳಲಾಗ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ಳಲಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲಾಯ್ಕಾನನ್ನು ಕೂಡ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ವಿಶೇಷ ಪ್ರಕಟಣೆ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ ಶಾಲೆಯ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ಆರಾಧಕರು ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಪಂಡಿತ್ ಶಶಿಧರ್ ಭಟ್ ಪ್ರೇಮ ವಿಚಾರ ಪ್ರೀತಿಯಲ್ಲಿ ಮೋಸ ಉದ್ಯೋಗ ವ್ಯಾಪಾರ ಹಣಕಾಸು ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಏಕಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಎಂದೇ ಕರೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಹೌದು ಮಾಡಿ ಶನಿಯ ಸಂಕ್ರಮಣವು ಶುಭವಾಗಿರುತ್ತದೆ ಇಲ್ಲಿಯವರೆಗೂ ಕೆಲಸಗಳಲ್ಲಿ ಕೈಕೊಡುತ್ತಿದ್ದ ಅದೃಷ್ಟ ಇನ್ಮುಂದೆ ನಿಮ್ಮ ಕೈ ಹಿಡಿಯಲಿದೆ ಕೆಲಸ ಕಾರ್ಯಗಳಿಗೆ ಎದುರಾಗ್ತಿದ್ದ ಅಡೆತಡೆಗಳು ನಿವಾರಣೆ ಆಗ್ತದೆ ದೊಡ್ಡ ಹುದ್ದೆ ಕೈ ತುಂಬ ಹಣ ಸಿಗಲಿದೆ ಉದ್ಯೋಗ ಬದಲಾವಣೆಯ ಸಾಧ್ಯತೆಗಳು ಇವೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಇನ್ನು ಈ ರಾಶಿಯವರಿಗೆ ದೊಡ್ಡ ಮಟ್ಟದ ಪರಿಹಾರ ಅನ್ನೋದು ಸಿಗುತ್ತೆ ಈ ರಾಶಿಯವರ ಜಾತಕದಲ್ಲಿ ಎರಡೂವರೆ ವರ್ಷದಿಂದ ಶನಿಯ ಕಾಟ ಆಯಿತು ಹಾಗಾಗಿ ಇಲ್ಲಿವರೆಗೂ ಅನುಭವಿಸಿದ ಎಲ್ಲ ಕಷ್ಟಗಳು ಕೊನೆಯಾಗಲಿದೆ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಶುಭ ಸಮಯ ಆರಂಭವಾಗಲಿದೆ ಇನ್ನು ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಮತ್ತೆ ಚುರುಕು ಪಡೆಯಲಿವೆ ಹಣದ ಸಮಸ್ಯೆಗಳು ಕೊನೆಯಾಗತ್ತೆ ಜೀವನದ ಬಹುತೇಕ ಸಮಸ್ಯೆಗಳು ಈ ಮೂಲಕ ಅಂತ್ಯ ಕಾಣಲಿದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮಾನಸಿಕವಾಗಿ ನೆಮ್ಮದಿಯುತವಾಗಿರುತ್ತೀರಾ ಜೀವನದಲ್ಲಿ ಸಂಕಟಗಳು ಕೊನೆಯಾಗಲಿದೆ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಳುತ್ತದೆ ರೋಗಗಳಿಂದ ಮುಕ್ತಿ ದೊರಕುತ್ತೆ ಒತ್ತಡ ದೂರವಾಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಕಾಣ್ತೀರಾ ಮಾಡುವ ಕೆಲಸದಲ್ಲಿ ಅದೃಷ್ಟ ಜೊತೆಯಾಗುತ್ತೆ ಜೊತೆಗೆ ನೀವು ಇಷ್ಟು ವರ್ಷದಿಂದ ಏನು ಏಳು ಬೀಳುಗಳನ್ನು ಅನುಭವಿಸಿರ್ತೀರಾ ಏನು ಕಷ್ಟಗಳನ್ನು ಅನುಭವಿಸಿರ್ತೀರಾ ಅದೆಲ್ಲವೂ ದೂರವಾಗಿ ನೆಮ್ಮದಿಯುತ ಆರ್ಥಿಕವಂತ ಶಕ್ತಿಯುತ ಜೀವನ ನಿಮ್ಮದಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನು ರಾಶಿ ತುಲಾರಾಶಿ ಮೆಥುನ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಾಯಿ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು